Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನ್ಯಾಯವಾಗಿ ತಂದಿದ್ದ ಮೈಸೂರು ಪಾಕೆಲ್ಲ ನೆಲದ ಪಾಲಾಗೋಯ್ತು. ಇದ್ದಿದ್ದ ಬಜೆಟ್ಟಲ್ಲಿ ಎರಡೇ ಎರಡು ಮೈಸೂರು ಪಾಕ್ ತರೋಂಗಾಯ್ತು. ಇದರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಮೈಸೂರು ಮಲ್ಲಿಗೆಯ ಘಮಕ್ಕೆ, ಮೈಸೂರು ಪಾಕಿನ ಸಿಹಿಗೆ ಮರು ಒಪ್ಪಂದಕ್ಕೆ ಸಹಿ ಹಾಕ್ತಿರೋ ಹೆಂಡತಿರು ನಮ್ಮ ಏರಿಯಾದಲ್ಲೇ ಯಾರೂ ಇಲ್ಲ. ಇದರಲ್ಲೇ ಟ್ರೈ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಹೇಳು ಮಗು. ಅಯ್ಯೋ ಗಿರಿ, ಮಗು ಮಗು ಅಂತ ಹೇಳಿ ಹೇಳಿ ಪದೇ ಪದೇ ಯಾಕೆ ಗಿರಿ ಟಾರ್ಚರ್ ಇಡ್ತಾ ಇದೀಯಾ? ನೋಡು, ನಿನಗೋಸ್ಕರ ಏನ್ ತಂದಿದ್ದೀನಿ ಅಂತ. ಎಡಗೈಯಲ್ಲಿ ಮೈಸೂರು ಪಾಕು, ಬಲಗೈಯಲ್ಲಿ ಮೈಸೂರು ಮಲ್ಲಿಗೆ. ಓಹೋ, ಹೂವೆ? ಹಾ, ಹೂವೆ 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 ಹೂವೆ, ನಿನ್ನಿ ಧ್ಯಾನಕ್ಕೆ ಕಾರಣವೇನೆ ಹೇಳಿ ಪುಣ್ಯ ಕಟ್ಕೊಳ್ಳಿ. ಪುಣ್ಯವಲ್ಲ, ಪಾಪ. ಪಾಪವನ್ನು ಕಳೆದುಕೊಳ್ಳಲು ಬರುವ ಜನ ಹೂವನ್ನು ಕಿತ್ತು ತಂದರು. ಆದರೆ ಅವರಿಗೇನು ಗೊತ್ತು, ಪಾಪವನ್ನು ಕಳೆದುಕೊಳ್ಳುವ ಭರದಲ್ಲಿ ನಗುವ ಹೂವನ್ನೇ ಕಿತ್ತು ಇನ್ನೊಂದು ಪಾಪವನ್ನೇ ಮಾಡಿಬಿಟ್ಟರು. ಅರ್ಥವಾಯಿತೆ ಮಗು? ಗಿರಿ, ಬೇಕಾದ್ರೆ ನನ್ನ ಕಾಲರ್ ಇಟ್ಕೊಂಡು ನನ್ನ ಮಗನೇ ಅಂತ ಬೈದು ಕಪಾಳಕ್ಕೆ ನಾಲ್ಕು ಬಾರಿಸು, ಐ ಡೋಂಟ್ ಮೈಂಡ್. ಆದ್ರೆ ಪದೇ ಪದೇ ಮಗು 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 ಅಂತ ಕರಿಬೇಡವೆ. ನಾನು ನಿನ್ನ ಕುತ್ತಿಗೆಗೆ 3 ಗಂಟು ಹಾಕಿರೋ ಗಂಡ. ಗಂಡ ಗಂಡರ ಗಂಡ, ಗಂಡ ಬೇರುಂಡ, ಗಂಡ ಪ್ರಚಂಡ, ಗಂಡ ಮಾರ್ತಾಂಡ, ಗಂಡ ಉದ್ದಂಡ, ಇದೆಲ್ಲ ಜಗತ್ತಿಗೆ ಒಬ್ಬನೇ ಪರಮೇಶ್ವರ. ಅಯ್ಯೋ ಗಿರಿ, ಯಾಕೆ ಯಾಕೆ ನನ್ ಹೊಟ್ಟೆ ಉರಿಸ್ತಾ ಇದ್ಯಾ? ನೋಡು, ನಿನಗೇನಾದ್ರೂ ಬೇಕಾದ್ರೆ ಬಾಯಿ ಬಿಟ್ಟು ಕೇಳು. ಓಲೆ ಬೇಕಾ, ಸರ ಬೇಕಾ, ಬಳೆ ಬೇಕಾ, ಉಡ್ಯಾಣ ಬೇಕಾ, ಸಾಲ ಮಾಡಿ ಆದ್ರೂ ಕೊಡಿಸ್ಬಿಡ್ತೀನಿ. ಆದ್ರೆ ಈ ತರ ಎಲ್ಲ ಇರಬೇಡ ಕಣೆ. ಮಕ್ಕಳು ಮರಿ ಬೇಡ ಅಂತ್ಯ, ಸಂಸಾರ ಇಲ್ಲ ಅಂತ್ಯ. ಸಾಲದಕ್ಕೆ ಕಟ್ಕೊಂಡು ಗಂಡನ್ನೇ ಮಗು 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 ಅಂತ ಕರಿತಾ ಇದ್ಯಾ? ನಂದು ಹಾಳಾಗೋಗ್ಲಿ. ನಿಮ್ಮಪ್ಪನ ವಯಸ್ಸಾಗಿದೆ ನಮ್ಮಪ್ಪನಿಗೆ, ಅವ್ರನ್ನೇ ಮಗು ಮಗು ಅಂತಿದ್ಯಲ್ಲ, ಯಾಕೆ ಯಾಕೆ ಯಾಕೆ? ನಾನು ಎಲ್ಲರಿಗೂ ಮಾತೆ, ಅದಕ್ಕೆ ನನಗೆ ಯಾವ ಬಂಧನವೂ ಇಲ್ಲ. ನಾನು ಹುಟ್ಟಿರುವ ಕಾರಣ ಲೋಕ ಕಲ್ಯಾಣ. ಲೋಕ ಕಲ್ಯಾಣ? ಅಯ್ಯಪ್ಪ, ಸಂಬಂಧಗಳು ನಿನ್ನ ಜೊತೆಗಿರುವಷ್ಟೇ ದಿನ ನಿನ್ನ ಲೆಕ್ಕ. ಇರದೇ ಹೋದಾಗ ನಿನ್ನ ಪಕ್ಕ ಎಲ್ಲವೂ ಕೋಳಿ ಪುಕ್ಕ. ಇದು ನಾನು ಬರೆಯಬೇಕೆಂದುಕೊಂಡಿದ್ದ ಹೊಸ ಪದ್ಯ. ಇದನ್ನ ನಿನ್ನ ದಿನಚರಿಯ ಪುಸ್ತಕದಲ್ಲಿ ಬರೆದಿಟ್ಟುಕೊ. ಗಿರಿಜಾ ಮಾತೆಯ ಸುಭಾಷಿತಗಳು ಅಂತ, ಮುಂದೆ ಯೂಸ್ ಆಗಬಹುದು. ಅಯ್ಯೋ ಗಿರಿ, ಇದೆಲ್ಲ ಯಾಕೆ ಗಿರಿ? ನನ್ನ ಮಾತು ಕೇಳು ಒಂದೇ ಒಂದ್ಸರಿ. ಈ ಮೈಸೂರು ಮಲ್ಲಿಗೆ, ಮೈಸೂರು ಪಾಕು, ಇದರ ವಾಸನೆನ ತಗೋ. ಇದರ ವಾಸನೆಯಿಂದ ನಿನಗೆ ಹಳೆಯದೆಲ್ಲವೂ ನೆನಪಾಗಿ ನೀನು ಮತ್ತೆ ಮೊದಲಿನ ಗಿರಿ, ನನ್ನ ಗಿರಿ ಆಗ್ತೀಯ. ದಯವಿಟ್ಟು ಪ್ಲೀಸ್ ಒಂದೇ ಒಂದ್ಸರಿ ಮೂಸು. ಮಗು, ನಾನು ನಿನಗೆ ಸಮಾಧಾನದಿಂದ ಹೇಳುತ್ತಿದ್ದೇನೆ, ಮೌನವಾಗಿ ಇಲ್ಲಿಂದ ಹೊರಟು ಬಿಡು. ಇಲ್ಲವಾದರೆ ನಾನು ನನ್ನ ಮೂರನೇ ಕಣ್ಣನ್ನು ಬಿಡಬೇಕಾಗುತ್ತದೆ, ಆಗ ನೀನು ಸುಟ್ಟು ಭಸ್ಮವಾಗುತ್ತೀಯ. ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಭಸ್ಮವಾಗುವುದು ನನಗೆ ಇಷ್ಟವಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.